bachelors. Sri Shankara Matrimony wishes him all the very best. Kalyanamastu. ಚಿಕ್ಕ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಲ್ಯಾಣ ಮಸ್ತು, ಪವರ್ಡ್ ಬೈ ಶ್ರೀಶಂಕರ ಮ್ಯಾಟ್ರಿಮುನಿ. ಇದು ಹಬ್ಬದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಸರ್ಪದೋಷಗಳು ಅಂದ್ರೆ ಭಯ ಆಗುತ್ತೆ. ಎಲ್ಲಿ ಹೋಗಿ ಏನೆಲ್ಲ ಮಾಡಿಸ್ಕೊಂಡ್ ಬರ್ಬೇಕು, ಎಲ್ಲಾ ಪೂಜೆ ಪುನಸ್ಕಾರ ಆಯ್ತು ಆದ್ರೂ ಕೂಡ ಸರಿ ಹೋಗಿಲ್ಲ ಅಂತ ದೋಷಿಸ್ತೀವಿ. ಇದಕ್ಕೆ ಏನು ಸಮಸ್ಯೆ, ನಿಜವಾದ ಸಮಸ್ಯೆ ಎಲ್ಲಿರುತ್ತೆ, ಸೂಕ್ತವಾದಂತಹ ಪರಿಹಾರ ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಮಾಡಿಸ್ತಾರೆ ಅನ್ನೋದನ್ನ ಗುರುಜಿ ಅವರಿಂದ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಗುರುಜಿ ಏನ್ ಹೇಳ್ತೀರಾ ಇದಕ್ಕೆ? ವಿಶೇಷವಾಗಿ ತಿಳ್ಕೊಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಸಹ ಪ್ರತ್ಯೇಕವಾಗಿ ಕಾರ್ಯಕ್ರಮಗಳು ಮಾಡಿಸಬೇಕು. ಸಾಮೂಹಿಕದಲ್ಲಿ ನಮ್ದು ಒಂದು ಅಂತಂದಾಗ ಅಷ್ಟು ಇದು ಸಿಗೋದಿಲ್ಲ ಅವರಿಗೆ. ಕೆಲವರು ಹೇಳ್ತಾರೆ ನಾವೆಲ್ಲ ಹೋಗಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಅಂತ ಹೇಳ್ತಾರೆ, ಅಷ್ಟು ಇದಲ್ಲ. ಅಂದ್ರೆ ಯಾವುದಕ್ಕೆ ಯಾವುದು ಅಂತ ಇದೆ. ಡೈರೆಕ್ಟ್ ಆಗಿ ಹಾವು ಏನಾರು ಎಲ್ಲ ಗಾಡಿ ಓಡಿಸಿದೆ ಕೆಳಗಡೆ ಹಾವು ಬಂದ್ಬಿಡ್ತು, ಅಂತ ಟೈಮಲ್ಲಿ ಸರ್ಪ ಸಂಸ್ಕಾರ ಬಿಟ್ರೆ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರು ಸರ್ಪ ಸಂಸ್ಕಾರ ಮಾಡುವಂಗಿಲ್ಲ, ಅದಕ್ಕೊಂದು ಉದ್ದೇಶ ಇದೆ. ಸರ್ಪದೋಷ ಅಂದ ತಕ್ಷಣ ಸರ್ಪ ಸಂಸ್ಕಾರ ನಾವು, ಯಾಕೆಂದ್ರೆ ನಾವು ಜ್ಯೋತಿಷ್ಯ ನಮ್ಗೆ ಕೇಳಿದ ತಕ್ಷಣ ನಾವು ಹೇಳ್ತೀವಿ ಇದಕ್ಕೆ ಸರ್ಪದೋಷ ಅಂದ್ರೆ ಇಲ್ಲ ಸ್ವಾಮಿ, ನಾವು ಸರ್ಪ ಸಂಸ್ಕಾರ ಮಾಡ್ಸ್ಕೊಂಡ್ ಬಂದ್ವಿ. ಸರ್ಪ ಸಂಸ್ಕಾರಕ್ಕೆ ಅದಕ್ಕೆ ಸಂಬಂಧ ಇಲ್ಲ, ಅದ್ರಲ್ಲಿ ಬಹಳ ವಿಭಿನ್ನ ಬೇರೆ ಬೇರೆ ಇರುತ್ತೆ. ಅದೇ ರೀತಿಯಲ್ಲಿ ಆಶ್ಲೇಷ ಬಲಿ, ಆಶ್ಲೇಷ ಬಲಿಯೂ ಸಹ ಸಾಮೂಹಿಕವಾಗಿ ನೂರಾರು ಜನ ಇದ್ದಾರೆ ನಮ್ದು ಒಂದು ಅನ್ನೋದಕ್ಕಿನ್ನೂ ಅವರೇ ಪ್ರತ್ಯೇಕವಾಗಿ ನಾಗಮಂಡಲವನ್ನು ಹಾಕಿ ಅದರಲ್ಲಿ 85-87 ದೇವತೆ ದೇವತೆಗಳು ಬರುತ್ತೆ. ಆ ಎಲ್ಲ ದೇವತೆಗಳಿಗೆ ಅಪೂಪ ಅಂತ ಮಾಡ್ತಾರೆ, ಅದ್ರ ಹಾಕಿದ್ದು ಸದೀಪ ಬಲಿ ಅಂತ ಕೊಡ್ತಾರೆ. ಇಡೀ ಸರ್ಪ ಕುಲ ಎಲ್ಲ ಅಲ್ಲಿ ಆವಾಹನೆ ಮಾಡ್ತಾರೆ, ಆವಾಹನೆ ಮಾಡಿ ಅದಕ್ಕೆ ಪೂಜೆಯನ್ನು ಕೊಟ್ಟು ಹೋಮವನ್ನು ಸರ್ಪ ಸೂಕ್ತ ಹೋಮ ಮಾಡ್ತಾರೆ, ಅದ್ರ ಮೂಲಕ ಮಾಡ್ತಕ್ಕಂಥದ್ದು. ಎರಡನೇದಾಗಿ, ಮೂರನೇದಾಗಿ ಕಾಳಸರ್ಪ ದೋಷ, ನಾವ್ ಏನ್ ಮಾತಾಡ್ತಿದ್ವಿ ಆ ಕಾಳಸರ್ಪ ದೋಷ, ಅದರದ್ದು ಪ್ರತ್ಯೇಕವಾಗಿ ಶಾಂತಿಯನ್ನು ಮಾಡ್ತಕ್ಕಂಥದ್ದು ಕಾಳಸರ್ಪ ದೋಷ ಪರಿಹಾರ ಶಾಂತಿ ಅಂತಿದೆ. ಅದನ್ನೇ ಸರಿಯಾಗಿ ಭೇಟಿ ಮಾಡಿಕೊಂಡು ಜಾತಕ ತೋರಿಸ್ಕೊಂಡು ಇದಿದೆ ನಮಗೆ, ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಅದನ್ನ ಕರೆಕ್ಟ್ ಆಗಿ ಮಾಡಿಸ್ಕೋಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಅವರು ಜಾತಕ ಮಾಡ್ಕೋಬೇಕು. ಎರಡನೇದಾಗಿ ಪ್ರತ್ಯೇಕವಾಗಿ ಮಾಡಬೇಕು, ಇದನ್ನ ನೋಡಿಕೊಂಡು ಮಾಡಿದ್ರೆ ಖಂಡಿತವಾಗಿ ಸಾಲ್ವ್ ಹೋಗುತ್ತೆ. ಸಪ್ತಮದಲ್ಲಿ ಶನಿ ಇದ್ದಾಗ ವಿವಾಹ ನಿಧಾನ ಆಗುತ್ತೆ, ಶನೇಶ್ವರನ ಆರಾಧನೆ ಮಾಡಬೇಕು. ಶುಕ್ರ ನೀಚನಾಗಿದ್ರೆ, ಕನ್ಯಾದಾನ ಶುಕ್ರ ನೀಚನಾಗಿದ್ರೆ ಜಾತಕದಲ್ಲಿ ಆಗ್ಲೂ ಸಹ ವಿವಾಹ ವಿಘ್ನ ಆಗುತ್ತೆ. ನಮ್ಮ ಮೊದಲನೇ ಕಾಲರಿಗೆ ಶುಕ್ರ ನೀಚ ಆಗಿತ್ತು, ಸೊ ಅದೇ ರೀತಿಯಲ್ಲಿ ಆವಾಗ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಹವನ ಅಂತ ಬರುತ್ತೆ. ಕಮಲದ ಹೂವನ್ನ ಜೇನುತುಪ್ಪದಲ್ಲಿ ಅದ್ದಿ ಶುಕ್ರವಾರ ಸಾಯಂಕಾಲದಲ್ಲಿ ಹೋಮವನ್ನು ಮಾಡ್ತಾರೆ, ಲಕ್ಷ್ಮೀನಾರಾಯಣ ಹೃದಯ ಅಂತ. ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ಹವನ ಅದು. ಅದನ್ನು ಮಾಡಿಸ್ತಕ್ಕಂಥದ್ದು ವಿವಾಹ ಬೇಗ ಶೀಘ್ರವಾಗಿ ಉತ್ತಮ ಇದರಿಂದಾಗಿ ವಿವಾಹ ಆಗುತ್ತೆ. ಅದೇ ರೀತಿಯಲ್ಲಿ ಕಲ್ಯಾಣೋತ್ಸವ ಅಂತ, ಅದು ಕೂಡ ದ್ವಿಕಲತ್ರ ಯೋಗ ಅಂತ ಇರುತ್ತೆ. ಆ ದ್ವಿಕಲತ್ರ ದೋಷಗಳು ಕೂಡ, ಸಪ್ತಮದಲ್ಲಿ ಪಾಪಗ್ರಹಗಳಿದ್ರೆ ಅವಾಗೂ ಸಹ ದ್ವಿಕಲತ್ರ ದೋಷ ಬರುತ್ತೆ. ಅದಕ್ಕೂ ಸಹ ಕುಂಭ ವಿವಾಹ, ಅರ್ಕ ವಿವಾಹ ಅಂತ ಇದೆ, ಅದನ್ನು ಕೂಡ ಪರಿಹಾರಗಳು ಮಾಡಬೇಕು. ಇದು ಎಲ್ಲದಕ್ಕೂ ಮೂಲ ಏನ್ ಮಾಡಬೇಕು ಅಂತಂದ್ರೆ, ಜಾತಕವನ್ನು ಒಮ್ಮೆ ತಂದು ತೋರಿಸಿ ನನ್ನ ಜಾತಕ ಹೀಗಿದೆ, ಇದಕ್ಕೆ ಏನ್ ಮಾಡ್ರೆ ಮುಂದುವರಿಬಹುದು, ಇದನ್ನು ತೋರಿಸ್ಕೊಂಡು ಮುಂದುವರೆದ್ರೆ ಖಂಡಿತವಾಗಿ ಅವರು ಸುಖವಾಗಿರಬಹುದು. ಅಟ್ಲೀಸ್ಟ್ ಕಡಿಮೆ ಮಾಡುವುದು, ಏನೋ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅಂತ ಕಷ್ಟದ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬಹುದು. 5 ವರ್ಷ ಮದುವೆ ಕಾಯೋ ಜಾಗದಲ್ಲಿ 2 ವರ್ಷದ ಕಾಯ್ದ್ರೆ ಸಾಕಾಗುತ್ತೆ, ಮದುವೆ ಆಗ್ಬಿಡುತ್ತೆ. ಈ ತರ ಕೆಲವರಿಷ್ಟು ಇರುತ್ತೆ. ಕೆಲವಿಷ್ಟು ಜನಕ್ಕೆ ಒಂದಿಷ್ಟು ಗುಡ್ ಪಾಯಿಂಟ್ಸ್ ಅಂದ್ರೆ ಗುರುಬಲ ಬಂದು ಹೋಗ್ಬಿಡುತ್ತೆ. ಸೊ ಪ್ರತಿ ವರ್ಷಕ್ಕೊಂದೊಂದ್ಸಲ ಅಥವಾ 2-3 ವರ್ಷಕ್ಕೊಂದ್ಸಲ ಗುರುಬಲ ಬರುತ್ತೆ. ಆ ಗುರುಬಲ ಬಂದಾಗ ಇಂಥ ದೋಷಗಳಿದ್ರೆ ಮತ್ತೆ ವಿಘ್ನ ಆಗುತ್ತೆ. ಈ ವಿಘ್ನಗಳು ನಿವಾರಣೆ ಮಾಡಿಕೊಂಡು ಗುರುಬಲ ಬಂದ ತಕ್ಷಣ ಮದುವೆಗಳು ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿ ಕುಂಭರಾಶಿಯವರಿಗೆ ಈ ಗುರುಬಲ ಇದೆ, ಧನುರಾಶಿಯವರಿಗೆ ಗುರುಬಲ ಇದೆ, ತುಲಾರಾಶಿಯವರಿಗೆ ಗುರುಬಲ ಇದೆ. ನಾವು ಉಲ್ಟಾ ಹೇಳ್ಕೊಂಡ್ಬಂದೆ, ತುಲಾರಾಶಿ, ಕುಂಭರಾಶಿ, ಧನುರಾಶಿ ಹಾಗೂ ಕುಂಭರಾಶಿಯವರಿಗೆ ಎಲ್ಲ ಗುರುಬಲ ಇದೆ ಈಗ. ಸೊ ಅಂತ ಗುರುಬಲಗಳಿದ್ದಾಗ ವೃಷಭ ರಾಶಿಯವರಿಗೆ ಗುರುಬಲ ಇದೆ. ಸೊ ಅವರೆಲ್ಲ ತಿಳ್ಕೊಂಡು ಗುರುಬಲ ಇರೋದ್ರಿಂದ ದೋಷಗಳಿದ್ರೆ ನಿವಾರಣೆ ಮಾಡ್ಕೊಂಡ್ಬಿಟ್ರೆ ಬೇಗ ಮದುವೆ ಆಗುತ್ತೆ. ಒಳ್ಳೆ ಸಮಯ ನೋಡಿಕೊಂಡು ಏನೇ ದೋಷಗಳಿದ್ರು ಆ ಸೂಕ್ತವಾದಂತಹ ಸಮಯದಲ್ಲಿ ನಾವು ಅದನ್ನ ತೀರಿಸಿಕೊಂಡ್ರೆ ಖಂಡಿತವಾಗಿ ಶುಭ ಆಗುತ್ತೆ. ಅಂದ್ರೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಹೋಗ್ಬರೋ ಸಮಯ ಆಗಿದೆ. ಮತ್ತೆ ಎಂದಿನಂತೆ ನಮ್ಮ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ನಿಮ್ಮೆಲ್ಲರ ನೆಚ್ಚಿನ ಕಲ್ಯಾಣ ಮಸ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ವಂದನೆಗಳು. Co-sponsored by For the 7 special occasions of your wedding, Bridal 7 brought to you by RNKB Wedding Silk.